ಬಿಡಿ, ನಾನು ಗುಡಿಸ್ತೀನಿ. ಬೇಡ ಸಾತು, ನೀನ್ ಹೊಸದಾಗ್ ಮದ್ವೆ ಆಗಿರೋಳು, ಒಂದ್ 4 ದಿನ ಆರಾಮಾಗಿರು, ಆಮೇಲೆ ಶುರು ಮಾಡ್ದ. ಅಯ್ಯೋ, 4 ದಿನ ಮುಗ್ದೋಯ್ತು ಅನ್ಕೊಂಡ್ರೆ ಆಯ್ತಕ್ಕ, ಕೊಡಿ ನಾನು ಗುಡಿಸ್ತೀನಿ. ಬೇಡ, ಪರವಾಗಿಲ್ಲ. ಅಕ್ಕ, ಒಂದ್ ಮಾತು, ನಾವಿಬ್ರು ಕೆಲ್ಸನ ಹಂಚ್ಕೊಂಡ್ಬಿಡೋಣ. ಮನೆ ಕೆಲ್ಸ ಅರ್ಧ ನೀವು ಮಾಡಿ, ಉಳ್ದರ್ಧ ನಾನ್ ನೋಡ್ಕೋತೀನಿ. ಆಗ ನಮ್ಮಿಬ್ಬರ ಮಧ್ಯೆ ಜಗಳನೆ ಇರೋದಿಲ್ಲ ಅಲ್ವಾ? ಚಿಕ್ಕವಳಾದ್ರೂ ನಿಂಗೆ ವ್ಯವಹಾರ ಜ್ಞಾನ ತುಂಬಾ ಇದೆ. ಅಕ್ಕ, ಇನ್ಮೇಲೆ ಮನೆ ಒಳಗಿನ ಕೆಲಸ ಎಲ್ಲ ನಿಮ್ದು, ಹೊರಗಿನ ಕೆಲಸ ಎಲ್ಲ ನಂದು. ಮನೆ ಕಸ ಗುಡಿಸೋದು, ಹಂಡೆಗೆ ನೀರು ಹಾಕೋದು, ಒಲೆಗೆ ಬೆಂಕಿ ಹಾಕೋದು, ಇವೆಲ್ಲ ನನ್ನ ಕೆಲಸ, ಸರಿನಾ? ಈಗ ಪೊರಕೆ ಕೊಡಿ. ಸರಿ ತಗೋ. ಕೆಳಕ್ಕೆ ಹಾಕಿ ಅಕ್ಕ, ಕೈನ ಕೈಗೆ ಪೊರಕೆ ತಗೊಂಡ್ರೆ ಜಗಳ ಆಗುತ್ತಂತೆ. ಸಾತು, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತಿ, ಅದನ್ನ ಕೇಳ್ತಾ ಕೇಳ್ತಾ ನಂಗೆ ಇದೆಲ್ಲ ಮರ್ತೆ ಹೋಯ್ತು. ತಗೋ. ಅಯ್ಯಪ್ಪ ಶಿವನೆ, ನಾನು ಏನ್ ಬಿತ್ತು ಅಂತ ಹೆದರ್ಕಂಡೆ. ಈ ಮುತ್ತುಗದೆಲ್ಲ ಕೊಯ್ಯೋದು ಸಾಕು, ಮೈ ಕೈ ನೋಯಿಸ್ಕೊಳ್ಳೋದು ಸಾಕು. ಅಯ್ಯಪ್ಪ, ಮೈ ಎಲ್ಲ ಕಡಿಯುತ್ತೆ. ಬರ ಇಲ್ಲಿ ಸ್ವಲ್ಪ ಬೆನಿಕೆರಿಯ. ಏ ಮುಂಡ, ಏನ್ ಮಾಡ್ತಿದ್ಯಾ ಅಲ್ಲಿ? ಹೇಳ್ತಿಲ್ವೇ ಸಾತಿ ಮುಂಡೆ. ನೀವು ಯಾರನ್ನ ಕರಿತಿರೋದು? ನನ್ನನ್ನ? ಇಲ್ಲ, ಇಲ್ಲಿ ಕಂಬದ ಹತ್ರ ಮಾತಾಡ್ತೀನಿ. ಏ, ಅದ್ಯಾಕೆ ಹಂಗೆ ಕಣ್ಣು ಕೆಕ್ಕರಿಸ್ಕೊಂಡು ನೋಡ್ತೀಯ? ನಿಮ್ಮ ಮಗನ ಮಾತು ಕೇಳಿದ್ರ ಅತ್ತೆ, ಹೆಂಡತಿ ಹೀಗ ಅನ್ನೋದು, ಇದನ್ನೆಲ್ಲ ಎಲ್ಲಿಂದ ಕಲ್ತ್ರು ಅವರು? ಗಂಡನಾದನು ಹೆಂಡತಿಗೆ ಇನ್ನೇನೆ ಕರಿಬೇಕು? ನಾಟಕದ ಕರೆಯೋ ಹಾಗೆ ಪ್ರಿಯೆ ಪ್ರಾಣಕಾಂತ ಕರೆಯಕ್ಕಾಗತ್ತಾ? ಹೋಗೋಗೆ, ಕೆಲಸ ನೋಡು. ಆಹಾ, ಮನೆಗೆ ಬಂದು ತಿಂಗಳಾಗ್ಲಿಲ್ಲ, ಆಗ್ಲೇ ಚಾಡಿ ಹೇಳಕ್ ಬಂದ್ಬಿಟ್ಲು. ಚಿನ್ನಾಲಿ ಲೌಡಿ. ನಾನ್ಯಾಕೆ ಲೌಡಿ ಆಗ್ಬೇಕು? ಹಾಗನ್ನೋರೇ ಆಗಿರ್ಬೋದು. ಏನಂದೆ? ನಾನ್ ಲೌಡಿ ಅಲ್ಲ ಅಂದೆ. ಮತ್ತಾರೆ, ನಾನೇನಿಲ್ಲ ಅವ್ರಿ, ಚಿನ್ನಾಲಿ. ಹೆಣ್ಣಿಗೆ ಸುಳೆ ಮಗನೇ, ನಿನ್ ಹೆಂಡ್ತಿ ನಿನ್ ಹೆತ್ತಮ್ಮನ ಏನಂದ್ಲು ಕೇಳಿಸ್ಕೊಂಡೇನೋ? ನನ್ ಲೌಡಿ ಏನೋ ಕೇಳಿಸ್ಕೊಂಡು ಸುಮ್ನೆ ಕೂತಿದೀನ ಶಿಖಂಡಿ ಸುಳೆ. ಅದ್ಯಾಕೆ ಹಾಕು ಕರೆಸ್ಕೊಂಡಿದಿ? ನಾಲ್ಕು ಅದಿ ಹೋಗ ಅವಳಿಗೆ. ಅಯ್ಯೋ
ಸತ್ತೆ ಮುಂಡೆ, ನಿನ್ನಿಂದಲೇ ಎಲ್ಲ ಆಗಿರುತ್ತೆ. ಇನ್ನ ಮತ್ತೆ ಮುದ್ದೆ ಮಾಡ್ತೀವಿ. ಒಳ್ಳೆ ವಂಶದಲ್ಲಿ ಹುಟ್ಟಿದ್ರೆ ತಾನೇ ಒಳ್ಳೆ ಮಾತು ಹೇಳೋದು. ನಿನ್ನ ನಿನಗೆ ಸರಿಯಾಗಿ ಇಕ್ತೀನಿ. ನಿನಗೆ ಅಯ್ಯೋ ಬಾಬಯ್ಯ, ಏನ್ ಮಾಡ್ತಾ ಇದ್ದೀರಾ? ಕೈ ಹಿಡಿದು ಹೆಂಡತಿನ ಹೀಗೆಲ್ಲ ಗೋಳಾಡ್ತದ? ಚೆನ್ನಾಗಿದೆ, ನೀವು ಮಾಡೋದು ನಿಲ್ಲಿಸಿ. ಸುಮ್ಮನೆ ಅಕ್ಕಯ್ಯ, ಅವ್ರು ಏನ್ ಮಾಡ್ತಾರೆ ನಾನು ನೋಡ್ತೀನಿ. ಹೊಡಿತೀರೇನ್ರಿ? ಹೊಡೀರಿ, ಹೊಡೀರಿ. ಏನೊಂದು ಹೊಡ್ತಿದ್ದೀರಾ? ಹೊಡೀರಿ ಬನ್ನಿ. ಸಾತು ಸುಮ್ಮನಿರು, ಸುಮ್ಮನಿರಕ್ಕು ನಿಮ್ಗೆ ಗೊತ್ತಾಗಲ್ಲ. ಸಾತು ಸುಮ್ಮನಿರ, ಬನ್ರಿ ಹೊಡೀರಿ ಬನ್ರಿ. ಸಾತು, ನೀನ್ ಮಾತಾಡಿದಷ್ಟು ಜಗಳ ಹೆಚ್ಚಾಗತ್ತೆ. ಬಾ ಇವ್ರನ್ನ ಬಾ. ಇವ್ರ ಬಾಯಲ್ಲಿ ಇಂತ ಹೊಲಸು ಮಾತು ಬರ್ಬೋದ ಅಕ್ಕ? ಸಾತು, ನಿಂಗಿವೆಲ್ಲ ಇನ್ನು ಹೊಸ್ತು. ಇವಾಗ ನೀನ್ ಕೇಳಿದ್ಯಲ್ಲ, ಇವೇ ಈ ಮನೇಲಿ ಕೇಳೋ ಬಹಳ ಸಭ್ಯ ಮಾತು. ಬಾಬಯ್ಯ ನಿಮ್ಮನ್ನ ಹೀಗೆ ಬೈತಾರ? ಈ ಮನೆಗೆ ಸೊಸೆಯಾಗಿ ಬಂದು 2 ವರ್ಷ ಆಯ್ತು. ಈ ಮಾತೆಲ್ಲ ನನಗೆ ಅಭ್ಯಾಸ ಆಗೋಗಿದೆ ಸಾತು. ತಗ ಕುಡಿ. ಇದನ್ನೆಲ್ಲ ಕೇಳ್ಕೊಂಡು ನೀವ್ ಯಾಕೆ ಸುಮ್ಮನಿದ್ರಿ? ಅದರಿಂದ ನಾನೇ ಅವ್ರಿಗೆ ಅಷ್ಟು ಧೈರ್ಯ ಬಂದಿರೋದು. ಮತ್ತೇನ್ ಮಾಡ್ಬೇಕಿತ್ತು ನಾನು? ಅಲ್ಲ ಅಕ್ಕ, ನಿಮ್ ತಂದೆಯವರು ತುಂಬಾ ದೊಡ್ಡವರಂತೆ. ನಮ್ಮಪ್ಪಯ್ಯ ಯಾವಾಗ್ಲೂ ಹೇಳ್ತಾ ಇದ್ರು, ಭಾವೆಯನ್ಗೆ ಶಾನ್ಭೋಗಿ ಕೊಡಿಸಿರೋರು ಅವರೇ ಅಂತೆ. ಹೀಗೆಲ್ಲ ಬೈದ್ರೆ ನಮ್ಮಪ್ಪಯ್ಯನ್ಗೆ ಹೇಳ್ತೀನಿ ಅಂತ ಒಂದ್ಸಲ ಹೆದರ್ಸ್ಬಿಡಿ, ಅವಾಗ ಇವ್ರಿಗೆ ಇಷ್ಟು ಧೈರ್ಯ ಬರೋದಿಲ್ಲ. ಅಥವಾ ನಿಜಕ್ಕೂ ನಿಮ್ ತಂದೆಗೆ ಒಂದ್ಸಲ ಹೇಳ್ಬಿಡಿ, ಆಗ ಅವ್ರು ಇಲ್ಲಿಗೆ ಬಂದು ಇವರಿಗೆಲ್ಲ ಒಟ್ಟಿಗೆ ಬುದ್ಧಿ ಕಲಿಸ್ಬೋದು. ಸಾತು, ನಿನಗಿನ್ನೂ ಚಿಕ್ಕ ವಯಸ್ಸು, ಹೆಂಡತಿ ಆದವಳು ಗಂಡನಿಗೆ ಉಪಾಯದಿಂದ ಬುದ್ಧಿ ಕಲಿಸ್ಬೇಕು, ಮನೆಗುಟ್ಟು ರಟ್ಟಾಗಬಾರ್ದು. ಹಾಗೇನಾದ್ರೂ ಆದರೆ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತೆ. ಅಕ್ಕ, ಹೀಗೆ ಮನೆ ಮರ್ಯಾದೆ ಮನೆ ಗೌರವ ಅಂತ ಕೂತಿದ್ರೆ ನಮ್ಮ ಜೀವ ಹೋಗುತ್ತಷ್ಟೇ. ಅಕ್ಕ, ನನ್ನ ಹಣೆ ಉತ್ಕೊಂಡಿದ್ಯಾ ನೋಡಿ. ಸಾತು ನೋಡಿದ್ರ ಅಕ್ಕ, ಮನೆ ಮರ್ಯಾದೆ ಅಂತ ಸುಮ್ಮನಿದ್ರೆ ನಮ್ಗೆ ಸಿಗೋ ಬಳುವಳಿ ಇದು. ಕಲ್ಲೇಶ, ಹಾ
ಮೂವರೇ ಆಡಿದ್ರೆ ಮಜಾ ಬರೋಲ್ಲ ಅಂತಿದ್ಯಲ್ಲ ನೋಡು, ಅಲ್ಲೋ ಬತ್ತವನೆ ನಾಲ್ಕನೇ ಕೈ ಸೇರಿಸ್ಕೊಳವ ಏನಂತೆ? ಯಾರೋ ದೊಡ್ಡ ಸಾಹೇಬ ಇದ್ದಂಗ ಅವನೆ. ಬೇಡ ಬಿಡು, ನಾವು ನಾವೇ ಆಡ್ಕೊಳವ. ಆಯ್ತು. ಏನ್ರಪ್ಪ, ಆ ಮನೆಯಲ್ಲಿ ಕಲ್ಲೇಶ ಅಂತ ಒಬ್ರು ವಾಸಕ್ಕಿದಾರಲ್ಲ, ಅವ್ರು ಹೇಳಿದ್ರು ಗೊತ್ತಾ? ಯಾಕೆ ಸ್ವಾಮಿ, ಮನೆಯಾಗಿಲ್ವಾ ಅವರು? ಮನೆ ಬೀಗ ಹಾಕಿದೆ. ರಾತ್ರಿ ಬೀಟ್ಗೆ ಹೋಗಿರಬೇಕು ಸ್ವಾಮಿ. ನಾನೀಗ ಸ್ಟೇಷನಿಂದಲೇ ಬರ್ತಾ ಇದ್ದೀನಿ. ಇವತ್ತು ಕಲ್ಲೇಶಿಗೆ ಡ್ಯೂಟಿ ಇಲ್ವಂತಲ್ಲ. ಓ, ಆ ವಯ್ಯಿನ ನೈಟ್ ಡ್ಯೂಟಿನೇ ಬೇರೆ ಇರ್ತದೆ ಬುಡಿ. ನೈಟ್ ಡ್ಯೂಟಿ ಅಂದ್ರೆ ರಾತ್ರಿ ಡ್ಯೂಟಿ, ನೈಟ್ ಬೀಟು. ಪೊಲೀಸ್ ಅಪ್ಪಾಯ್ ಮಾಡೋ ಡ್ಯೂಟಿ ಅಲ್ಲ ಅದು, ಕಲೇಶ್ ಅಪ್ಪಾಯ್ ಮಾಡೋ ಡ್ಯೂಟಿ. ಯಾಕೆ ನಗ್ತಾ ಇದ್ದೀರಾ? ನಾನು ಯಾರು ಗೊತ್ತಾ? ಕಲ್ಲೇಶಿ ಅಪ್ಪ. ಕಲ್ಲೇಶಿ ಅಪ್ಪನಾ? ಎಲ್ಲಿದ್ದಾನೆ ಅವನು? ಗೊತ್ತಿಲ್ಲ ಸ್ವಾಮಿ. ನೈಟ್ ಡ್ಯೂಟಿ ಗೀಟಿ ಅಂತ ಏನು ಬಡಬಡಿಸ್ತಾ ಇದ್ದೆ? ಅದು ಅದು ನೀವು ಕಲ್ಲೇಶ್ ಅಪ್ಪ ತಂದೆ ಅಂತ ಗೊತ್ತಾಗ್ದೆ ಏನೇನೋ ಮಾತಾಡ್ಬಿಟ್ಟೆ ಸ್ವಾಮಿ. ಹೇಳೋ. ಕಲ್ಲೇಶಿಗೆ ಕಲ್ಲೇಶ್ ಅಪ್ಪನವರು ಸ್ವಲ್ಪ ಸೋಕಿ ಮನ್ಸರು, ಅದಕ್ಕೆ ರಾತ್ರಿ ಆಗ್ತಿದ್ದಂಗೆ. ರಾತ್ರಿ ಆಗ್ತಿದ್ದಂಗೆ ಅವನಿಗೆ ಹೆಂಗಸು ಚಾಳಿ ಇದೆಯಾ? ಸುಳ್ಳು ಹೇಳ್ತಾ ಇಲ್ಲ ತಾನೆ ನೀವು? ಇಲ್ಲ ಸಭೆ. ಶಂಕರ್ಪಟ್ರೆ, ಶಂಕರ್ಪಟ್ರೆ, ಶಂಕರ್ಪಟ್ರೆ. ಯಾರದು ಈ ಅಪರಾತ್ರಿನಲ್ಲಿ ತಿರುಗಾಡೋದು? ಯಾರ್ಯಾರ್ದೋ ಮನೆ ಬಾಗಿಲು ತಟ್ಟೋದು? ಇಬ್ರೆ, ಒಂದು ಭೂತ ಇಲ್ಲ ಕಂಠಿ ಜೋಯ್ಸ. ನಾನು ಭೂತ ಅಲ್ಲದ್ರಿಂದ ಕಂಠಿ ಜೋಯ್ಸ ತೆಗಿರಿ. ಎಲ್ರೂ ಈ ಕಂಠಿ ಜೋಶನ್ನೇ ಭೂತ ಅಂತಾರ ಕಣಯ್ಯ. ಈಗ ಏನು ಇಲ್ಲೇ ನಿಲ್ಲಿಸಿ ಮಾತಾಡ್ತೀರಾ ಇಲ್ಲ ಒಳಗಡೆ ಕರೀತೀರಾ ನನ್ನ? ಆಗ್ಲಿ ಬಾರಯ್ಯ ಬಾಬಾ. ಅಂತೂ ನನ್ನ ನಿದ್ದೆ ಹಾಳು ಮಾಡ್ಬಿಟ್ಟಿಲ್ಲಯ್ಯ. ಮುಂದಿನ ದಿನದಲ್ಲಿ ನೀನು ತಿಗಡೇ ಆಗ್ಬಿಡ್ತೀಯ. ನನಗೆ ನಿದ್ದೆ ಬರೋದೇ ಕಷ್ಟ. ವಿಶ್ವ ಪ್ರಯತ್ನ ಪಟ್ಟು ನಿದ್ದೆ ಬರೆಸ್ಕೊಂಡಿದ್ದೆ, ನೀನು ಬಂದು ಎಲ್ಲ ಹಾಳು ಮಾಡ್ಬಿಟ್ಟಲ್ಲಯ್ಯ. ಹಾ, ಇನ್ನು ನಿದ್ದೆ ಬಂದಾಗೆ ಆಗಿದೆ.
ಬಿಟ್ರೆ ನಿಮಗೆ ನಿದ್ರೆ ಬರದೇ ಇರೋದೇ ಒಳ್ಳೇದು. ಯಾಕಪ್ಪ ನನ್ನ ಮೇಲೆ ನಿನಗೆ ಅಷ್ಟೊಂದು ಸಿಟ್ಟು? ಸಿಟ್ಟಲ್ಲ ಬಿಟ್ರೆ, ನಿಮ್ಮಿಂದ ನನಗೊಂದು ಸಹಾಯ ಬೇಕು. ಸಹಾಯನ ಈ ಅರ್ಧರಾತ್ರಿಯಲ್ಲಿ? ಏನಪ್ಪ ಅದು? ನನಗೆ ಒಂದು ಭಾರದ್ವಾಜ ಗೋತ್ರದ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ 16-17 ವರ್ಷದ ಕನ್ಯಾ ಬೇಕು. ಏನಂತೆ ನಿಂಗ? ನನಗಲ್ಲ, ನನ್ನ ಮಗ ಕಲ್ಲೇಶನಿಗೆ. ಅದು ಸರಿಯಪ್ಪ, ವಯಸ್ಸಿಗೆ ಬಂದ ಮಗನಿಗೆ ಹೆಣ್ಣು ನೋಡಬೇಕಾದ್ದು ತಂದೆ ಆದವನ ಕರ್ತವ್ಯ, ಒಪ್ಪಿಕೊಂಡೆ. ಆದರೆ ಅದಕ್ಕೊಂದು ಹೊತ್ತು ಗೊತ್ತು ಇಲ್ವೇ? ಈ ಅರ್ಧರಾತ್ರಿಲಿ ಆಗ್ಬೇಕೆ, ಬೆಳಿಗ್ಗೆ ತನಕ ಕಾಯೋಕ್ಕಾಗಲ್ವೇಪ್ಪ? ಅರ್ಧ ಗಂಟೆ ಕಾಯೋದಕ್ಕೆ ಸಾಧ್ಯ ಇಲ್ಲ ಬಿಟ್ರೆ. ಈ ಕ್ಷಣದಲ್ಲಿ ನನಗೆ ಬೇಕು. ಯಾಕೆ ಯಾಕೆ ಅಂತ ಪುರಾಣ ಹೇಳೋದಕ್ಕೆ ನನಗೆ ಪುರುಸೊತ್ತಿಲ್ಲ. ನಡೀರಿ, ನಿಮ್ಮ ಜಾತಕಗಳ ಕಟ್ಟಿ ಬಿಚ್ಚಿ ಅದರಲ್ಲಿ ಭಾರದ್ವಾಜ ಗೋತ್ರದ ಯಾವ್ಯಾವ ಜಾತಕಗಳಿದೆ ತೆಗೀರಿ. ಅಯ್ಯೋ ಏನೇ ಆ ನೀನು. ನೀವು ಜಾತಕ ನೋಡೋ ಅಷ್ಟರಲ್ಲಿ ನಾನೊಂದು ಒಳ್ಳೆ ಮುಹೂರ್ತ ನೋಡಿ ಇಟ್ಟಿರ್ತೀನಿ. ನೋಡಪ್ಪ, ಇದೊಂದು ಜಾತಕ ಚೆನ್ನಾಗಿದೆ. ಹಾಸನದ ಹುಡುಗಿ, ಅಪ್ಪನ ಹೆಸರು ರಂಗಣ್ಣ, ಪೋಸ್ಟ್ ಮ್ಯಾನ್ ಕೆಲಸ, ಹುಡುಗಿ ಹೆಸರು ಕಮಲ. ತಾರಾಬಲ ಚಂದ್ರಬಲ ಚೆನ್ನಾಗಿದೆ. ಕುಟುಂಬ ಸೌಖ್ಯನೂ ಅಷ್ಟೇ, ಭಾಳ ಸೊಗಸಾಗಿದೆ, ಪರವಾಗಿಲ್ಲ. ಇನ್ನೂ ಒಂದು ಜಾತಕ ನೋಡ್ತೀನಪ್ಪ. 16 ಜಾತಕ ನೋಡೋದಕ್ಕೆ ಈಗ ಪುರುಸುತ್ತಿಲ್ಲ ಬಿಟ್ರೆ, ಇದು ಕೂಡಿ ಬರುತ್ತಲ್ಲ ಸಾಕು, ಹೇಳಿ ಹೊರಡೋಣ. ಎಲ್ಲಿಗೆ? ಹಾಸನಕ್ಕೆ, ಹುಡುಗಿ ಮನೆಗೆ. ಮಾತಾಡ್ಕೊಂಡೆ ಬಂದ್ಬಿಡೋಣ, ನೀವಿದ್ರೆ ಮಾತುಕತೆಗೆ ಅನುಕೂಲ. ಏನಯ್ಯ ಕಟ್ಟಿ, ಒಳ್ಳೆ ಹೇಳ್ತೀನಿ, ಹುಡುಗರೊಳಗೆ ಮಾತಾಡ್ತೀಯಲ್ಲಯ್ಯ, ಯಾವುದಕ್ಕೂ ಆತರ ಪಡಬಾರ್ದಪ್ಪ. ನಾಳೆ ಬೆಳಗ್ಗೆ ಹೋಗೋಣ, ಅಷ್ಟರಲ್ಲಿ ಆ ಹುಡುಗಿಯನ್ನು ಊರು ಬಿಟ್ಟು ಓಡ್ ಹೋಗಲ್ಲ. ಬಟ್ರೆ ನಾಳೆ ಬೆಳಗ್ಗೆ ಹೊರಟ್ರೆ ನಾವು ಹಾಸನ ತಲುಪೋದು ಮಧ್ಯಾಹ್ನ. ಅಷ್ಟೊತ್ತಿಗೆ ರಂಗಣ್ಣವರು ಪೋಸ್ಟ್ ಕೆಲಸಕ್ಕೆ ಅಂತ ಹೊರಟೋಗಿರ್ತಾರೆ, ಮತ್ತೆ ಅವರು ಬರೋದು ಸಂಜೆಗೆ. ಹೀಗಾಗಿ ನಾಳೆ ಯಾವ ಮಾತುಕತೆನೂ ಆಗೋದಿಲ್ಲ. ಅದಕ್ಕೆ ನಾವು ಈಗಲೇ ಹೊರಟ್ರೆ ಬೆಳಗ್ಗೆ ಮುಂಚಿತವಾಗಿ ಅವ್ರ ಮನೆ ತಲುಪಬಹುದು, ರಂಗಣ್ಣವರು ಇರ್ತಾರೆ, ಮಾತುಕತೆ ಆಡಿ ನಿರ್ಧಾರ ತಗೋಬೋದಲ್ವಾ? ನೋಡಪ್ಪ, ಈ ಅರ್ಧರಾತ್ರಿ ನಾನು ಬರೋದಿಲ್ಲ, ನಾಳೆ ಬೆಳಗ್ಗೆ ಆದರೆ ಬರ್ತೀನಿ. ಸರಿ ಬಿಡಿ, ನಿಮ್ಮ ಪರಿಚಯ ಹೇಳಿ, ನಾನೇ ಮಾತು ಮುಂದುವರಿಸ್ತೀನಿ. ಅಪ್ಪ ನೀನೇನು ಪರಿಚಯ ಹೇಳ್ಕೊಳ್ಬೇಕಾಗಿಲ್ಲ, ಕುದುರೆ ಮೇಲೆ ಒಬ್ಬ ವ್ಯಕ್ತಿ ಬಂತ ಅಂತಂದ್ರೆ ಜನಕ್ಕೆಲ್ಲ ಅರ್ಥವಾಗುತ್ತೆ, ಇವನೇ ಕಂಠಿ ಜೋಯಿಸ ಅಂತ. ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಬಾಳು ಅಳಲು